ಇವ್ರ ಮನೇಲಿ ಹೋದೆ, ಇವ್ರ ಕಾರ್ ಕಳ್ಸರಿ, ಇವ್ರ ತುಂಬಾ ಟ್ಯಾಂಕ್ಸ್. ಇದು ಚೈನ್ ಗೋಲ್ಡ್ದ? ಹೌದು, ಚಿನ್ನ. ಚೇಂಜ್ ಮಾಡ್ಬಿಡಿ ಸರ್, ಸುಮ್ನೆ ಅದು ರಿಸ್ಕ್. ಹೇಳ ಬ್ರೋ, ಹೇಳ್ಬೇಕು ಟೌನ್ಗಿಂತ ನಮ್ಮ ಹಳ್ಳಿ ಕಡೆ ಚೆನ್ನಾಗಿ ನೋಡ್ಕೊಂಡ್ತಾನೆ ಅಂತ ಇದೀನಿ. ಹೌದು ಹೌದು, ಅವ್ರಿಗೆ ಐದು ಹಾಸ್ಪಿಟಲ್ ಅಲ್ಲಿ ಏನು ತೋರ್ಸಕ್ಕೆ ಆಗಲಿಲ್ಲ ಅಂದ್ರು ಬಂದಿಲ್ಲ ಅಂದ್ರು ಕೂಡ ಏನಂದ್ರೆ ಸೋಶಿಯಲ್ ಬೆಲೆ ಗೊತ್ತು, ತನ್ನ ಬೆಲೆ ಗೊತ್ತು ಬ್ರೋ. ಇವ್ರಂಗೆ ಏನಪ್ಪ ಅಂತಂದ್ರೆ ಈ ವಿಡಿಯೋ ಮಾಡ್ತಾರ ಉದ್ದೇಶ, ನಾವು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಎಂಪೈರ್ ಅಲ್ಲಿ ಹೋಟ್ಲಿಗೆ ಊಟ ಮಾಡಕಂತ ಹೋಗಿದ್ವಿ. ಅಲ್ಲಿ ಏನಾಯ್ತು ಅಂತೇಳಿದ್ರೆ, ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಬಂದ್ವಿ, ಅಲ್ಲಿ ಒಬ್ರು ವಯಸ್ಸಾಗಿರೋರು ಅಜ್ಜಿ ನಿಂತಿದ್ರು, ಅಲ್ಲೆಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಿದ್ರು. ಯಾಕೆ ಏನಾಯ್ತು ಅಂತ ನಾವು ಕೇಳಕ್ ಹೋದಾಗ, ಅವ್ರ ಮನೆಯವ್ರು ಯಾರೋ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಎಂಪೈರ್ ಹೋಟ್ಲ ಹತ್ರ ರೋಡ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ರು. ಆ ಅಜ್ಜಿ ಅಲ್ಲಿ ಹೋಟ್ಲ ಹತ್ರ ಬಂದು ನಿಂತಿದ್ದಾಗ ಕೇಳಿದರೆ, ನಾವು ನೋಡಿ ಮುಂದೆ ನೋಡ್ತಾ ಇರ್ಬೋದು ಪೊಲೀಸ್ ಜೀಪ್ ಹೋಗ್ತಾ ಇದೆ, ಕರ್ಕೊಂಡು ಹೋಗ್ತಾ ಇದೀವಿ ಅವ್ರ ಮನೆ ಹತ್ರ. ಅದ್ರಲ್ಲಿ ನಮ್ಮ ಅಕ್ಕ ಕೂತಿದ್ದಾರೆ ದಿವ್ಯಾ, ಅವಳು ತುಂಬಾ ಎದ್ರಕೊಂಡ್ಬಿಟ್ಟಿದಾರೆ ಅಜ್ಜಿ ಬೇರೆ, ಅಲ್ಲಿ ತುಂಬಾ ಹುಡುಗರು ಬೇರೆ ನಿಂತಿದ್ರಲ್ಲ, ಬರ್ಲಿಲ್ಲ ದಿವ್ಯಾ ಅಜ್ಜಿ, ಬನ್ನಿ ಅಜ್ಜಿ ನಾನು ಕರ್ಕೊಂಡು ಹೋಗ್ತೀನಿ, ನಾನು ರಿಪೋರ್ಟರು, ನಾನು ದಿವ್ಯ ಹೊಸ ಅಂತ, ಇದು ಬನ್ನಿ ಕರ್ಕೊಂಡು ಹೋಗ್ತೀನಿ, ಮನೆ ಎಲ್ಲಿರೋದಂತ ಕೇಳಿದಾಗ ಇಲ್ಲಿ ಮಲ್ಲೇಶ್ವರ ಮಾತ್ರ ಹೇಳಿದ್ದಾರೆ. ಅದಕ್ಕೆ ಇವಾಗ ಅವ್ರನ್ನ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ. ಎಷ್ಟು ದೂರ ಸುಮ್ಮನೆ ರೌಂಡ್ ಹೊಡಿತವ್ರೆ ಗೊತ್ತಿಲ್ಲ ಬ್ರೋ. ಪಾಪ ಅಜ್ಜಿ ಹೇಳ್ಬೇಕಲ್ಲ ಅಡ್ರೆಸ್ಸು, ಅವ್ರು ಹೇಳ್ಬೇಕು ಅವ್ರ ಜೊತೆಗೆ ಇವ್ರು ಹೋಗ್ಬೇಕಲ್ಲ. ಇದೇ ಅನ್ಸುತ್ತೆ ಅಪಾರ್ಟ್ಮೆಂಟು, ಅಪಾರ್ಟ್ಮೆಂಟ್ ಅಲ್ಲ ಏನೋ ಮನೆ, ಮನೆ ಅಂದರು, ಮನೆ ಅಂದರು, ಮೇನ್ ಸರ್ಕಲಲ್ಲೇ ಇದೆ ಅಂತ ಹೇಳಿದ್ರು ಮನೆ. ಅಪ್ಪ ಏನೋ ಗೊತ್ತಿಲ್ಲ ಅವ್ರ ಮನೆ ಎಲ್ಲಿದೆ ಅಂತ. ಏನು ನೋಡ್ಬೇಕು ಈಗ, ಈ ಕಡೆ ಈ ಸೈಡ್ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು ಯಾವ ಸೈಡ್ ಅಂತ ಗೊತ್ತಿಲ್ಲ. ಓ ಈ ಸೈಡ್ ಇಲ್ಲ, ಸೈಡಿಗೆ ಹಾಕೊಂತವ್ರು ಗಾಡಿ, ಮೇ ಬಿ ಈ ಸೈಡಿಗೆ ಹಾಕ್ತಿದ್ದಾರೆ. ಯೂ ಟರ್ನ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ, ಯು ಟರ್ನ್ ಮಾಡ್ತಾ ಇದ್ದಾರೆ ಗಾಯ್ಸ್, ಯು ಟರ್ನ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಯು ಟರ್ನ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇನ್ನೊಂದು ಗಾಯಸ್, ನನ್ನ ಕಾರ್ ಬೇರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಗ್ರಹಚಾರ ಸೇರಿಲ್ಲ ಗಾಯಸ್ ನಮ್ದು, ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇತ್ತು ನಮ್ಗೆ. ನನ್ನ ಕಾರ್ ಬೇರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಅದು ನಂಗೆ ತುಂಬ ಬೇಜಾರಾಗೋಗಿತ್ತು. ಬಿಟ್ಟಿದ್ದೀವಿ ಕಾರ್ನ ರೆಡಿ ಮಾಡ್ಸೋಕ್ಕೆ, ಮಾಡೋಕ್ಕಾಗಿರಲಿಲ್ಲ. ಹೌದು, ತುಂಬ ದಿನ ಗ್ಯಾಪ್ ಆಗೋಗಿತ್ತು, ಇವಾಗ ಇನ್ನು ಟ್ರಿಪ್ದೆಲ್ಲ ಹೋಗಿದ್ವಲ್ಲ ಬ್ರೋ, ಇಲ್ಲೆಲ್ಲ ಮನೆ ಅನ್ಸುತ್ತೆ ಗಾಯ್ಸ್. ಯಾವುದೋ ಗಲ್ಲಿ ಕರ್ಕೊಬಂದಿದ್ದಾರೆ ಪೊಲೀಸರು. ಡೆಡ್ ಎಂಡ್ ಇದೆ ಏನು? ಡೆಡ್ ಎಂಡ್ ಏನು ಗೊತ್ತಾಗ್ತಿಲ್ಲ, ಇಲ್ಲ ಡೆಡ್ ಎಂಡ್ ಅಲ್ಲ ಅನ್ಸುತ್ತೆ ಬ್ರೋ, ಡೆಡ್ ಎಂಡ್ ಏನೋ ಗೊತ್ತಿಲ್ಲ. ಮಾರ್ನಿಂಗ್ ಟೈಮ್ ಆಗಿದೆ, ಯಾರನ್ನ ಕೇಳಬಹುದು ಸರ್ ಮನೆ ಗೊತ್ತಾ ಈ ಟೈಮಲ್ಲಿ ಯಾರು ಯಾರು ಎದ್ದಿರಲ್ಲ ಏನಿಲ್ಲ. ಇಲ್ಲ ಇದು ಡೆಡ್ ಎಂಡ್ ಬ್ರೋ, ಇದು ಅದೆಲ್ಲ ರೋಡ್ ಇದು. ಓ ಸಂಗ್ರಮ ನ್ಯೂಸ್ ವ್ಯಾನು, ಯಾವ ಗೊತ್ತಿಲ್ಲ ರೋಡು. ಅಯ್ಯೋ ಅಂದ್ರೆ ಅಜ್ಜಿನ ಕರ್ಕೊಂಡು ತೋರಿಸಿದ್ರೆ ರೋಡ್ ರೋಡು, ಇಲ್ಲೇ ನಮ್ಮ ಇಲ್ಲೇ ನಮ್ಮ ಅಂತ ಮನೆ ಗೊತ್ತಾಗಕ್ಕೆ ಅವ್ರಿಗೆ ಮೋಸ್ಟ್ಲಿ ಇಲ್ಲೇ ಅನ್ಸುತ್ತೆ ಮನೆ. ನೋಡ್ಬೋದು ಗಾಡಿ ನಿಂತಿದೆ, ಯಾವ ಮನೆ ಅಂತ ಏನೋ ಗೊತ್ತಿಲ್ಲ ನಮಗೆ, ನಾವು ನೋಡ್ತಾ ಇದ್ದೀವಿ. ಇಲ್ಲ ಸರ್ ಬ್ರೋ, ಈಗ ತುಂಬ ಜನ ನಾನು ನೋಡಿದ್ದೀನಿ ಅಂದ್ರೆ ಇನ್ನ ಕೆಲವರೆಲ್ಲ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ, ಅಷ್ಟೆಲ್ಲ ಮಾಡಿ ಇದು ಮಾಡಿದ್ರು ಕೂಡ ತಲೆ ಕೆಡಿಸ್ಕೊಳಲ್ವಲ್ಲ, ನನಗೆ ಅದೇ ಬೇಜಾರಾಗುತ್ತೆ. ಮುಖ್ಯ ನಾಳೆ ದಿನ ಇವತ್ತು ಇವತ್ತು ಇವ್ರಿಗೆ ಮಾಡೋ, ನಾಳೆ ದಿನ ಅವ್ರ ಮಕ್ಳು ಹಂಗೆ ಮಾಡ, ಅವ್ರ ಮಕ್ಳು ಹಂಗೆ ಮಾಡ್ತಾರೆ. ಗೊತ್ತಿಲ್ಲಪ್ಪ ಸೀರಿಯಸ್ ಆಗಿ ನಂಗೆ, ಇವಾಗೆಲ್ಲ ಏನ್ ಗೊತ್ತಾ, ಈಗ ಮಾಡಿದ ಪಾಪ ಮುಂದಿನ ಜನ ಅನುಭವಿಸ್ತಾರಲ್ಲ, ಈ ಜನ್ಮದಲ್ಲಿ ಅನುಭವಿಸಿರ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಅವ್ರ ಮಕ್ಳು ಕೂಡ ಅವ್ರು ಈಗ ಏನ್ ಮಾಡಿರ್ತಾರೆ ಅದನ್ನೇ ಮಾಡೋದು, ಯಾಕಂದ್ರೆ ಅಪ್ಪ ಅಮ್ಮ ಮಾಡ್ತಾರದ ಅವ್ರ ಮಕ್ಳು ನೋಡಿರ್ತಾರಲ್ಲ, ಅದು ನೆಕ್ಸ್ಟ್ ಹಂಗೆ ಬರುತ್ತೆ. ಇಲ್ಲಿ ಅಪ್ಪ ಗೊತ್ತಾಗ್ತಿಲ್ಲ ಅವ್ರಿಗೆ, ಪೊಲೀಸರಿಗೆ ಗೊತ್ತಾಗ್ತದೆ ಅವ್ರ ಅಡ್ರೆಸ್ನೆಲ್ಲ ನೀಟಾಗಿ ಇದು ಮಾಡ್ತಾ ಇದ್ದಾರೆ ಅವರು, ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ವಲ್ಲ ಅವ್ರಿಗೆ ಗೊತ್ತಾಗಲ್ಲ ಏಜ್ ಎಲ್ಲ ಪ್ರತಿಯೊಂದು ಅವ್ರ ಇಷ್ಟ ಇಳಿತಾ ಇದ್ದಾರೆ ನೋಡ್ಬೇಕು ಮೋಸ್ಟ್ಲಿ. ಇಲ್ಲಿ ದತ್ತು ಪ್ರಸಾದ್.
ನೋಡಿದ್ವಿ ಪಾಪ ಅವ್ರು ಅಜ್ಜಿ ಗೊತ್ತಾಗ್ತಿಲ್ಲ ಎಲ್ಲ ಹುಡುಕ್ತಾ ಇದಾರೆ. ಎಲ್ಲ ಮಕ್ಕಳು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದಾರಂತೆ. ಒಬ್ಳು ಮಗಳ ಹೆಸರು ಆಶಾ. ಸಿಕ್ತ ಮನೆ ದಿವ್ಯಾ? ದಿವ್ಯಾ ದಿವ್ಯಾ ಮನೆ ಸಿಕ್ತಾ? ನೀವೇನಾದ್ರೂ ಹೊರಗಡೆ ಬಂದ್ರೆ ಇನ್ನು ಹಿಂಗೆ ಎತ್ಕೊಂಡ್ ನಮ್ಮ ಮನೆಯೊಳಗೆ ಹತ್ತ ಹೋಗ್ಬಿಡ್ತೀವಿ. ಬರ್ಬರ್ತು ಮಿಸ್ ಆಗಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಬೇಜಾರಾಗುತ್ತೆ ನಮಗೆ. ಕೊಟ್ರು ಕೈ ಕಾಲು ಕೊಳಿಯಕ್ಕೆ ನಮಸ್ಕಾರ. ಇಲ್ಲ ಅವ್ರು ಮನೆ ಅಮ್ಮ ಮನೆ ಯಾವ್ದು ಗೊತ್ತಾ? ಇಲ್ಲಿ ಬಿಲ್ಡಿಂಗ್ ಅಲ್ಲ ನಾನ್ ಡಾಕ್ಟರ್ ಬಂದಿದ್ರಲ್ಲ ಸರ್ ಎಂಪೈರ್ ವರ್ಗು. ನೆಕ್ಸ್ಟ್ ಟೈಮ್ ಅಲ್ಲೇ ಮಲ್ಕೊಂಡ್ರು. ಮಕ್ಳು ಜೊತೆಗಿರ್ಬೇಕಷ್ಟೇ ಅದಾಗ. ಚೆನ್ನಾಗಿ ಓದಿಸ್ಬಿಟ್ಟು ಎಲ್ಲ ಕಳ್ಸಿರ್ತಾರೆ ಫಾರಿನ್ಗೆ. ಅಮೆರಿಕದಲ್ಲಿ ಒಬ್ಬ ಇದ್ದಾನೆ ಮುಂಬೈ ಮಕ್ಕಳು ಬೆಂಗಳೂರು ಅವ್ರು ನೋಡ್ಕೊಂಡಲ್ಲ ಏನಂತೆ ಇದಾರೆ ಬನ್ನಿ ಬನ್ನಿ. ಇಲ್ಲ ಸರ್ ಪರವಾಗಿಲ್ಲ ಮಲಗಿದ್ದೆ ಹೊರಗಡೆ ಹೋಗಿ ಸಿಳಕ ಹಾಕಿ ಎಲ್ಲ ಹೋಗಿದ. ಹೌದಾ? ಕೂಡಲೇ ಹೋದೆ ಅವ್ರು ಕಾಣಲಿಲ್ಲ. ಅವ್ರು ಏನು ಹೇಳ್ತಾರೆ ಕೆಂಡೆ ಆಯ್ತು ಅದಂತ ಹೇಳಿದ್ರು ತೆಗೆದು ಒಳಗೆ ಬರ್ತಾಳೆ ಅಂತ ನೆನೆಸಿದೆ. ನಾನು ಜೊತೆ ಆಸ್ಪತ್ರೆ ಹೋಗಿದ್ದೆ ನೀನು ಬಂದಿದ್ದೆ ಮತ್ತೆ ನಾನು ನೋಡ್ಕೊಂಡೆ ಈಗ ಬರ್ತೇನೆ ಅಂತ ಕೇಳಿದ್ಯಾ ಮತ್ತೆ ನಾನು ಹೋಗಿದ್ದೆ. ತಾತಾನೇ ಮರ್ತೋಗ್ಬಿಟ್ಟವ್ರೆ ಅಜ್ಜಿ. ನಾನು ಆಸ್ಪತ್ರೆ
ಹೇಗೆ ಮಾಡೋಣ ಅಂತ ನೋಡ್ದು. ತಾತನೇ ಮರ್ತೋಗಿದ್ದಾರೆ ಹೌದು. ಈ ಅಮ್ಮ ಬಾತು ಇವ್ರ ಮನೆಗೆ ಹೋದೆ ಇವ್ರು ಕಾರ್ ಕಳ್ಸರು ಇವ್ರು ತುಂಬಾ ಟ್ಯಾಂಕ್ಸ್. ಇದು ಚೈನ್ ಗೋಲ್ಡ್ ಹೌದು ಚಿನ್ನ ಮಾಡಿ ಇವ್ರೆ ಚೈನ್ ಮಾಡ್ಬಿಡಿ ಸರ್ ಸುಮ್ನೆ ಅದು ರಿಸ್ಕ್. ಈಗ ಎರಡನೇ ಸರಿ ಆಗಿದ್ದಲ್ವ ಸಮಸ್ಯೆ ಆಗುತ್ತೆ ಅದು ಚೇಂಜ್ ಮಾಡಿ ಕರಿಮಣಿದು ಹಾಕ್ಬಿಡಿ ಸಾಕು. ಆದ್ರೂ ಹುಷಾರಾಗಿ ನೋಡ್ಕೊಳ್ಳಿ ತಾತ ನೀವು ಸರ್ ಅವ್ರನ್ನ. ಅರುಣ್ ಕುಮಾರ್. ಅರುಣ್ ಕುಮಾರ್ ಆಯ್ತು ಅವ್ರ ಹೇಳ್ದಂಗೆ ಸ್ವಲ್ಪ ಇದು ಮಾಡಿ, ಯಾಕಂದ್ರೆ ಇದು ಎರಡನೇ ಸರಿ ಅಲ್ವಾ, ಅದು ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡಿ. ನೀವು ಸರ್ ನೀವು ಹೇಳ್ದಂಗೆ ಮುಂದೆ ಅದೇ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ ಸ್ವಲ್ಪ ಕಣ್ಣ ಆಯ್ತಿ ಸರ್ ಅವ್ರಿಗೆ ಹತ್ರ ನೋಡ್ಕೊಳ್ಳಿ. ಎಷ್ಟು ಜನ ಇದಾರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್? ಒಂದ್ ಶಿಫ್ಟ್ಗೆ ಇಬ್ಬಿಬ್ರು ಇರ್ತಾರೆ. ಹಂಗಾರೆ ಅವ್ರಿಗೆ ಬೆಳಿಗ್ಗೆ ಹೇಳ್ಬಿಡಿ ಒಂದ್ಸತಿ ಅವ್ರಿಗೆ ಎಲ್ಲಾರ್ಗು ನಾಳೆ ಬೆಳಿಗ್ಗೆ ಅಪಾರ್ಟ್ಮೆಂಟ್ ಅಲ್ಲಿ ಹಿಂಗ್ ಮಾರ್ನಿಂಗ್ ಎಲ್ಲ ನಿಮ್ಗೆ ಇದು ಹೇಳ್ತಾರಲ್ಲ ಏನೋ ಬ್ರೀಫ್ ಮಾಡ್ತಾರಲ್ಲ ಅವಾಗ ಹೇಳಿ ಈ ತರ ಈ ತರ ಫ್ಲಾಟ್ ನಂಬರ್ ಇಂಥವ್ರು ಈ ತರ ಏನೋ ರೀಚೆ ಬರ ಬಂದಾಗ ಈ ತರ ನೋಡ್ಕೊಳ್ಳಿ ಬಿಡಬೇಡಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಬ್ರೀಫ್ ಮಾಡಿ ಸ್ವಲ್ಪ ಅವ್ರಿಗೆಲ್ಲಾರು ನೀವು ತಾತ ಹೇಳಿ. ಯಾಕಂದ್ರೆ ಇಂತ ಅಜ್ಜಿ ಇದಿರೋ ಅಂದ್ರೆ ಮರಿನ್ ಕಲ್ಲಿ ಇರುತ್ತಲ್ಲ ಸುಮ್ಮನೆ ಅದು ರಿಸ್ಕ್ ಅದು. ಇರ್ಲಿ ನೋಡಿ ನಿಮ್ ತರ ಅನ್ಯೋನ್ಯ ಒಂದು ಗಂಡ ಸಿಗ್ಬೇಕು ನಮ್ಗೆ ಇಷ್ಟು ವರ್ಷ ಬದುಕುತ್ತರ ಒಳ್ಳೇದಾಗ್ಲಿ ಸರ್. ತಮ್ಮ ತಮ್ಮ ನಾನು ಅವ್ರ ತಮ್ಮ ಇವ್ರು ನನ್ನ ಫ್ರೆಂಡ್ಸ್. ಅಜ್ಜಿ ನಿಮ್ಮ ಹೆಸರು? ಶಶಿಕಲಾ. ಅರುಣ್ ಕುಮಾರ್. ಅರುಣ್ ಕುಮಾರ್ ಓಕೆ ಸರ್ ಹುಷಾರು ಸರ್ ಬರ್ಲಕ್ಕೂ ಮನೆ ಕೊಳ್ಳಿ ಹುಷಾರು. ಗುಡ್ ನೈಟ್ ಗುಡ್ ನೈಟ್ ಅಜ್ಜಿ ಹುಷಾರು ಬಿಟ್ಟು ಎಲ್ಲ ಹೋಗ್ಬಿಟ್ರಿ ಆಚೆ ಪಾಪ ನೋಡಿ ಅವ್ರು ನಿದ್ದೆ ಮಾಡಿದ್ರೆ ಕಾಯ್ತಾವ್ರೆ ಅವರು. ಬಾಯ್ ಬಾಯ್ ಸರ್. ಆದ್ರೂ ತಿರುಪತಿ ಮೆಟ್ಲಿದ್ದಂಗ ಐತಲಪ್ಪ ಮೂರ್ ಫ್ಲೋರ್ ಹತ್ತು ಬರ್ಬೇಕಪ್ಪ ಲಿಫ್ಟ್ ಇಲ್ಲ ಏನಿಲ್ಲ ದಿವಿ. ಲಿಫ್ಟ್ ಲಿಫ್ಟ್ ಇಲ್ಲ ಏನಿಲ್ಲ ಬ್ರೋ ತಿರುಪತಿ ಬೆಟ್ಟ ಹತ್ತಂಗಿದೆ ಇದು. ಹಳೆ ಬಿಲ್ಡಿಂಗ್ ಬೇರೆ ಕಾಯಿಸಿದು. ಅಯ್ಯೋಪ್ಪ ಅಲ್ಲೋ ನಾನು ಅವ್ರ ಮಕ್ಳು ಬಿಟ್ಟವ್ರೆ ಅಂತ ನಾವು ಬೈಕೊಂಡ್ವಿ. ಸಾರಿ ಗೈಸ್ ಇದು ಅವ್ರ ಮಕ್ಳೇನ್ ಬಿಟ್ಟೋಗಿಲ್ಲ ಪಾಪ ಅವ್ರು ವಯಸ್ಸಾಗಿ ಮರ್ವಿಯಿಂದ ಹಂಗೆ ಈಚೆ ಹೋಗಿರೋದು. ಒಂದು ಅವ್ರ ಮಕ್ಳು ಯಾರಾದ್ರೂ ಒಬ್ರು ಇರ್ಬೇಕು ಗೈಸ್ ಇಲ್ಲಿ ಅವ್ರ ಜೊತೆ ಅಪ್ಪ ಅಮ್ಮ ಜೊತೆ ಇರ್ಬೇಕಾಗಿತ್ತು. ಅಮೆರಿಕಲ್ಲಿ ಆದ್ರೂ ವರ್ಕ್ ಇರುತ್ತಲ್ಲ ಬ್ರೋ ಮೋಸ್ಟ್ಲಿ ಹೌದು ಹೌದು ಅದು ಪಾಯಿಂಟ್. ಆದ್ರೂ ಗೈಸ್ ಹುಷಾರಾಗಿ ನೋಡ್ಕೊಬೇಕಾಗಿತ್ತು. ಜೋಶ್ ಬೇಡ ಒಂದ್ ವೇಳೆ ಈ ವಿಡಿಯೋನ ಅವ್ರ ಮಕ್ಳು ಮೂರ್ ಜನ ಇದಾರೆ ಅಂತ ಹೇಳಿದ್ರು, ಮೂರ್ ಜನದಲ್ಲಿ ಯಾರನ್ನ ಒಬ್ರು ನೋಡಿದ್ರು ಬಂದು ಆ ತಂದೆ ತಾಯಿಗೆ ಆಸರೆ ಆಗಿ ಇವತ್ತು ನೀವು ಅಮೆರಿಕ ಬಾಂಬೆ ಇಲ್ಲೆಲ್ಲ ಇದ್ದೀರಾ ಅಂದ್ರೆ ಅವ್ರು ದುಡ್ಡಿದ್ ದುಡ್ಡಲ್ಲೇ ನೀವು ಇವತ್ತು ಅಲ್ಲೋಗಿದ್ದೀರಾ. ಅವ್ರನ್ನ ಇಲ್ಲಿ ಬಿಟ್ಬಿಟ್ಟು ಸುಮ್ನೆ ಅಲ್ಲೋಗಿದ್ರೆ ಅದು ಪ್ರಯೋಜನ ಬರಲ್ಲ. ಯಾರನ್ನ ಒಬ್ರಾದ್ರೂ ಬಂದು ಅವ್ರಿಗೆ ಆಸರೆ ಆಗಿ ಇಲ್ಲ ಅಟ್ ಲೀಸ್ಟ್ ಕರ್ಕೊಂಡು ಹೋಗ್ಬೇಕು. ಇಲ್ಲ ಜೊತೆ ತಂದೆ ತಾಯಿನ ಯಾರು ಜೊತೆಲಿ ಇಕ್ಕಂಬಾರ್ದು. ಎಷ್ಟು ಸರಿ ಹೇಳಿ ಅದು ಹೇಳಕ್ಕಾಗಲ್ಲ. ಒಂದು ಒಂದ್ ಏನಪ್ಪ ಅಂದ್ರೆ ಅವ್ರು ಇವತ್ತ ಅವ್ರ ಇಂಜಿನಿಯರ್ಗಳು ಡಾಕ್ಟರ್ಗಳು ಎಲ್ಲ ಆಗೋರಂದ್ರೆ ಇವ್ರು ದುಡ್ಡಿದ್ ದುಡ್ಡಲ್ಲೇ ತಾನೇ ಆಗಿರೋದು. ಹೌದು ಇನ್ನೊಂದು ನೀವು ಹೆಂಡತಿ ಮೇಲೆ ತೋರಿಸ ಪ್ರೀತಿ 10% ತಂದೆ ತಾಯಿ ಮೇಲೆ ತೋರಿಸ್ರಿ. ಇದು ಎಲ್ಲಾರು ಗೈಸ್ ಇದು 90% ಅಂದ್ರೆ ನಮ್ಮ ಜನ ಎಷ್ಟೆಲ್ಲ ಜನ ಇದೀರ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಹೇಳೋದು ಇದೊಂದೇ ಹೆಂಡತಿ ಮಕ್ಳು ಮೇಲೆ ಅವ್ರ ಮಕ್ಳು ಮೇಲೆ ತೋರಿಸೋ ಪ್ರೀತಿನ ತಂದೆ ತಾಯಿ ಮೇಲೆ ತೋರಿಸ್ಬೇಕು. ಯಾಕಂದ್ರೆ ಈಗ ರೀಸೆಂಟ್ಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ವೈರಲ್ ಆಗಿತ್ತು
ಮಗ ಏನ್ ಮಾಡಿದಾನೆ ಅಂದ್ರೆ ಕುಡ್ಕೊಂಡ್ ಬರೋದಂತೆ ತಾಯಿಗೆ ಕೆಪ್ಪಲಕ್ಕೇನೋ ಹೊಡೆದ್ಬಿಟ್ಟಿದ್ದ, ಅದು ತುಂಬಾ ವೈರಲ್ ಆಗಿತ್ತು. ನಾವು ದಿನನಿತ್ಯ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಈ ತರ ವಿಡಿಯೋಸ್ ಮತ್ತೆಲ್ಲ ನೋಡ್ತಾ ಇರ್ತೀವಿ. ಅಟ್ ಲೀಸ್ಟ್ ಇವಾಗ್ಲಾದ್ರೂ ಎಚ್ಚೆತ್ಕೋಬೇಕು. ಪೊಲೀಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ರಾಜಾಜಿನಗರ್ ಪೊಲೀಸ್, ಮತ್ತೆ ಮಲ್ಲೇಶ್ವರಂ ಎರಡು ಇದ್ರು, ಮಲ್ಲೇಶ್ವರಂ ಪ್ಲಸ್ ರಾಜಾಜಿನಗರ್. ರಾಜಾಜಿನಗರ್ ಲಿಮಿಟ್ಸ್ ಇರೋರು ಮಲ್ಲೇಶ್ವರಂ ಕಡೆ ಬರಂಗಿಲ್ಲ, ಬಟ್ ಸ್ಟಿಲ್ ಅವರು ಬಂದು ಸಪೋರ್ಟ್ ಮಾಡಿದ್ರಲ್ವಾ. ಸೊ ಏಜ್ ಆಗಿದೆ ಅಂತ ಹೇಳಿ ಅವರೇ ರೋಡ್ ಎಲ್ಲ ಹುಡುಕಿ ಆಮೇಲೆ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಅವ್ರ ಆ ಲಿಮಿಟ್ಸ್ ಅವರು ಸಿಕ್ಕಿದ್ರು ಪೊಲೀಸ್ ಅವರು. ಆಮೇಲೆ ಅವ್ರ ಮನೆಗೆ ಬಿಟ್ವಿ ನಾವು. ಅಂಡ್ ಮಲ್ಲೇಶ್ವರಂ ಅಲ್ಲಿ ಇದು ಎರಡನೇ ಸತಿ ಕೇಸ್ ಆಗಿದೆ ಅಂತ. ಎಷ್ಟು ಪೇಷನ್ಸ್ ಇದೆ ನೋಡಿ ಪೊಲೀಸರಿಗೆ ಕೂಡ. ಹಂಗೆ ಅವ್ರ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿನ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಅಂಡ್ ಅವ್ರಿಗೂ ನಮ್ ಕಡೆಯಿಂದ ನಿಮ್ ಕಡೆಯಿಂದ ಎಲ್ಲಾರ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಬರಬೇಕು ಅಲ್ವಾ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಪೊಲೀಸರು, ಇಷ್ಟು ನೈಟ್ ಅಲ್ಲಿ ಕೆಲಸ ಮಾಡ್ತಾ ಅವ್ರನ್ನೆಲ್ಲ ಮನೆಗೆ ತಲುಪಿಸ್ತಾ ಯಾರಾದ್ರೂ ಕಳೆದೋದ್ರು ಹುಡ್ಕೊಡ್ತಾ. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ, ಮನೆಗೆ ಹೋಗ್ತಾ ಇದೀವಿ, ಟೈಮ್ ಆಗಿದೆ. ಅಂಡ್ ನಿಮ್ಮ ಜವಾಬ್ದಾರಿ ಏನು ಅಂತ ನಿಮಗೆ ಗೊತ್ತಾಯ್ತು ಅಲ್ವಾ, ಮಕ್ಕಳಾದವ್ರ ಜವಾಬ್ದಾರಿ ಏನು ಅಂತ. ಸೊ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ. ಲಾಸ್ಟ್ ಕೊನೆಗೆ ಏನಪ್ಪ ಅಂತ ಹೇಳಿದ್ರೆ, ಕರ್ಮ ಇಸ್ ಬೂಮರಂಗ್ ಅನ್ನಂಗೆ. ರಿಪೀಟ್ ಯಾರಾದ್ರೂ ಹಿಂಗ್ ಮಾಡಿದಾಗ ರಿಪೀಟ್ ನಮ್ಗೆನೆ ಬರುತ್ತದೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ, ಈಗ ನಾವು ಅವ್ರ ನಮ್ಮ ಅಪ್ಪ ಅಮ್ಮನ ನಾವು ಬಿಟ್ಟಾಗ ನಮ್ಮ ಮಕ್ಕಳಾದವ್ರು ನಮ್ಮನೇ ತಿರ್ಗಿ ಎತ್ಕೊಂಡು ರೋಡಲ್ಲಿ ಎತ್ಕೊ ಹೋಗ್ ನನ್ ಮಗನೇ ಸಾಯಿ ಹೋಗಂದ್ ಬಿಟ್ಟು ಕಳಿಸ್ತಾರೆ. ಅದಕ್ಕೆ ಹೇಳೋದು ಹುಷಾರಾಗಿ ಮುಂದೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇನೆ. ಬಾಯ್ ಬ್ರೋ. ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಮಾಡ್ಕೊಂಡ್ಬಿಟ್ಟು ಓದೋ ದೊಡ್ಡದಲ್ಲ, ಇದಿರ್ಬೇಕು ತಂದೆ ತಾಯಿ, ಒಂದು ರೆಸ್ಪೆಕ್ಟ್ ಕೊಡೋದು. ಇಲ್ಲ ಬ್ರೋ, ನಮ್ಮ ಹಳ್ಳಿ ಕಡೆ ಪರವಾಗಿಲ್ಲ, ಅವ್ರ ಕೈಯಲ್ಲಿ ದೊಡ್ಡ ಹಾಸ್ಪಿಟಲ್ ತೋರ್ಸಕಾಗ್ಲಿ ಅಂದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಚೆನ್ನಾಗಿ ತೋರಿಸಿ ನೀಡ ಹೇಗಂತಾರೆ ಸಿಟಿಲಿ ಜಾಸ್ತಿ ಆಗಿದೆ ಈ ತರ ಎಲ್ಲ, ಹಳ್ಳಿ ಕಡೆ ಕಮ್ಮಿ. ಹಳ್ಳಿ ಕಡೆ ಯಾರು, ಹಳ್ಳಿ ಕಡೆ ತಂದೆ ತಾಯಿನೆಲ್ಲ ಬಿಟ್ಬಿಟ್ಟು ಹೋಗ್ರಿ ವೃದ್ಧಾಶ್ರಮ ಇದ್ ಮಾಡ್ಕೊಂಡು ಯಾರು ಹೇಳಲ್ಲ. ಕೊನೆವರೆಗೂ ಸಾಯೋವರ್ಗುನು ಊಟ ಬಟ್ಟೆ ಕೊಟ್ಕೊಂಡು ಚೆನ್ನಾಗಿ ಸಾಕ್ತಾರೆ. ಅತ್ತೆ ಸೊಸೆ ಜಗಳ ಆಡಿದ್ರು, ಎಷ್ಟು ಜಗಳ ಆಡಿದ್ರು ಕೂಡ ನೆಮ್ಮದಿಯಾಗಿ ಇರ್ತಾರೆ. ಇವ್ರು ಜಗಳ ಆಡಲ್ಲ, ಹಂಗೆ ತಗೊಂಡ್ಬಿಟ್ಟು ಬಿಟ್ಕೊಂಡ್ಬಿಡೋದು. ಬಿಟ್ಕೊಂಡ್ಬಿಡೋದು ಅನಾಥಾಶ್ರಮ ಅಂತೆ ಅಲ್ಲಿ ಇಲ್ಲಿ ವೃದ್ಧಾಶ್ರಮ. ಹೌದು ಗೈಸ್, ಸೀರಿಯಸ್ಲಿ ಇದೆಲ್ಲ ಸಿಟಿ ಜಾಸ್ತಿ ಆಗಿದೆ. ಹೌದು, ದುಡ್ಡು ತಾಂಡಿ ಏನ್ ಮಾಡ್ತೀವಿ ಬ್ರೋ. ಹೌದು, ನೋಡ್ಕೊಳ್ಳೋದು ಏನ್ ಮಾಡ್ತೀವಿ. ಹೌದು, ನೀವು ದುಡಿತಾ ಇದ್ದೀರಾ, ದುಡ್ಡು ಕಳಿಸ್ತಾ ಇದ್ದೀರಾ, ಏನೋ ಮಾಡ್ತಾರೆ, ಪ್ರಯೋಜನ ಏನ್ ಬರ್ತದೆ? ಹೌದು ಹೌದು, ತಂದೆ ತಾಯಿ ಅವ್ರಿಗೆ ನಾವು ಅಂದ್ರೆ ನಮ್ಗೆ ನಾವು ಮಕ್ಕಳಾಗಿದ್ದಾಗ ತಂದೆ ತಾಯಿಗಳು ನಮ್ಗೆ ಬಿಟ್ಟು ಕೊಟ್ಟಿರ್ತಾರಲ್ಲ, ಅವಾಗ ಮಕ್ಕಳು ತಂದೆ ತಾಯಿ ಪ್ರೀತಿ ಕೊಡ್ಬೇಕಲ್ಲ, ಆ ಪ್ರೀತಿನ ಕೊಂಡ್ಕೊಳಕ್ ಆಗುತ್ತೆ ನಾವು ದುಡ್ಡಿಂದ. ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದೀರಾ? ಹೌದು, ಏನ್ ಪ್ರಯೋಜನ, ಏನ್ ಪ್ರಯೋಜನ, ಸರಿ ಬಿಡಿ ಹೋಗ್ಲಿ, ಎಷ್ಟು ಮಾತಾಡಿದ್ರು ಅಷ್ಟೇ ಅದು.